21 ಕೆಜಿ 550 ಗ್ರಾಂ ಪಡೆದಿರುತ್ತದೆ. ಜಗನ್ನಾಥ್ ಕೃಷಿ ಡೈರಿ ಫಾರಂ ರಾಜಾಜಿನಗರ ಬೆಂಗಳೂರು ಇವರ ರಾಸು 20 ಕೆಜಿ 600 ಗ್ರಾಂ ಪಡೆದಿರುತ್ತದೆ. ರಮೇಶ್ ಕೃಷ್ಣಪ್ಪ ಚಿಕ್ಕಮಕ್ಕಲಗೇರಿ ಮೈಸೂರು ಇವರದು 15 ಕೆಜಿ 600 ಗ್ರಾಂ. ಗಗನ್ ರೆಡ್ಡಿ ನಿರ್ಮಲಾ ವಿರಕ್ಷತ್ರೇ ಮುನಿಯಪ್ಪ ಬಸವನಗುಡಿ ಬೆಂಗಳೂರು ಇವರ ರಾಸು 14 ಕೆಜಿ 950 ಗ್ರಾಂ ಬೆಳಿಗ್ಗೆ ಕೊಟ್ಟಿರುತ್ತದೆ. ಸತೀಶ್ ಕುಮಾರ್ ಕೇವಳಪ್ಪ ಪಾದರಾಯನಪುರ ಬೆಂಗಳೂರು ಇವರ ರಾಸು 18 ಕೆಜಿ 550 ಗ್ರಾಂ ನೀಡಿರುತ್ತದೆ. ರಿಷಬ್ ಧ್ರುವಕುಮಾರ್ ಮೈಸೂರು ಇವರ ರಾಸು 19 ಕೆಜಿ 200 ಗ್ರಾಂ ನೀಡಿರುತ್ತದೆ. ನವೀನ್ ಕುಮಾರ್ ಎಚ್ಎಂ ಚೌಡೇಶ್ವರಿ ಡೈರಿ ಫಾರಂ ಇಂಡಿಗನಾಡ ಇವರ ರಾಸು 21 ಕೆಜಿ 700 ಗ್ರಾಂ ನೀಡಿರುತ್ತದೆ. ರಿಷಿತ್ ಎಸ್ ನಿಶಾ ಶ್ರೀ ಮಾರುತಿ ಡೈರಿ ಫಾರಂ ಪಾದರಾಯನಪುರ ಬೆಂಗಳೂರು ಇವರ ರಾಸು 22 ಕೆಜಿ 850 ಗ್ರಾಂ ನೀಡಿರುತ್ತದೆ. ಜಗನ್ನಾಥ್ ಕೃಷಿ ಡೈರಿ ಫಾರಂ ರಾಜಾಜಿನಗರ ಬೆಂಗಳೂರು ಇವರ ರಾಸು 19 ಕೆಜಿ 300 ಗ್ರಾಂ ಬೇಡಿಕೆ ನೀಡಿದೆ. ಶೇಖರ್ ನವೀನ್ ಕುಮಾರ್ ಶ್ರೀ ಅಣ್ಣಮ್ಮ ದೇವಿ ಮಿಲ್ಕ್ ಡೈರಿ ಕೋಡೂರು ಪಾಳ್ಯ ಬೆಂಗಳೂರು ಇವರ ರಾಸು 17 ಕೆಜಿ 700 ಗ್ರಾಂ ನೀಡಿರುತ್ತದೆ. ಶ್ರೀ ಸೌತಟ್ಟ ಗಣಪತಿ ಡೈರಿ ಫಾರಂ ಎಂಗನಹಳ್ಳಿ ಬೆಂಗಳೂರು ಉತ್ತರ ಇವರ ರಾಸು 14 ಕೆಜಿ 950 ಗ್ರಾಂ ನೀಡಿರುತ್ತದೆ. ನವೀನ್ ಕುಮಾರ್ ಎಚ್ಎಂ ಚೌಡೇಶ್ವರಿ ಡೈರಿ ಫಾರಂ ಇಂಡಿಗನಾಳ ಎಚ್ ರಾಸ್ ಇವರ ರಾಸು 20 ಕೆಜಿ 600 ಗ್ರಾಂ ನೀಡಿರುತ್ತದೆ. ಆದರ್ಶ ಬಿ ಚಂದ್ರಶೇಖರ್ ಕ್ಯಾತನಹಳ್ಳಿ ಮಂಡ್ಯ ಇವರ ರಾಸು 20 ಕೆಜಿ 450 ಗ್ರಾಂ ನೀಡಿರುತ್ತದೆ. ಚಂದನ್ ಪುಣ್ಯರಾಜು ಭಕ್ತರ ಪಾಳ್ಯ ನೆಲಮಂಗಲ ಇವರ ರಾಸು 21 ಕೆಜಿ 650 ಗ್ರಾಂ ನೀಡಿರುತ್ತದೆ. ಇವು ಅಂತಿಮ ಹಂತಕ್ಕೆ ತಲುಪಿರುವ 14 ರಾಸುಗಳ ಮಾಲೀಕರು ಬಳಕೆ ನೀಡಿರುವ ರಾಸುಗಳು ಬಳಕೆ ನೀಡಿರುವ ಹಾಲಿನ ಪರಿಮಾಣ ಇದರ ಜೊತೆ ಈಗ ನೀಡುವ ಹಾಲನ್ನು ಒಗ್ಗೂಡಿಸಿ ಕೊಟ್ಟು ಯಾವ ರಾಸು ಅಧಿಕವಾಗಿ ಹಾಲು ನೀಡುತ್ತಿರುವ ಅಂತಹ ರಾಸಿಗೆ ಬಹುಮಾನವನ್ನ ನೀಡಲಾಗುವುದು. ಆರಕ್ಷಕ ಸಿಬ್ಬಂದಿಯವರಲ್ಲಿ ಒಂದು ಮನವಿ, ನಮ್ಮ ಪಶುವೈದ್ಯಾಧಿಕಾರಿಗಳು ಅಂಕಣವನ್ನು ಪ್ರವೇಶಿಸಲು ಬಂದರೆ ಅವರಿಗೆ ಒಳಗೆ ಬಿಡಲು ಅವಕಾಶ ಕಲ್ಪಿಸಬೇಕಾಗಿ ಕೋರುತ್ತೇವೆ. ಇದು ಅಂತಿಮ ಕರೆ. ಎಲ್ಲ ಅಂತಿಮ ಹಂತಕ್ಕೆ ತಲುಪಿರುವ ಜಾನುವಾರುಗಳ ಮಾಲೀಕರು ಅಂಕಣವನ್ನ ಪ್ರವೇಶ ಮಾಡಬೇಕೆಂದು ಎಲ್ಲ ಜಾನುವಾರು ಮಾಲೀಕರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಸಾರ್ವಜನಿಕರುಗಳು ತಾವು ಈ ರಾಸುಗಳನ್ನ ವೀಕ್ಷಣೆ ಮಾಡಬೇಕು. ರೈತರ ಬಹು ದಿನದ ಬಹು ದೊಡ್ಡ ಸಮಸ್ಯೆ. ಅವರು ಅತ್ಯಂತ ಶ್ರಮ ವಹಿಸಿ ಇಂತಹ ಜಾನುವಾರುಗಳನ್ನ ಪಾಲನೆ ಪೋಷಣೆ ಮಾಡಿದ್ರೆ ನಮ್ಮ ಮಕ್ಕಳಿಗಿಂತ ಮಿಗಿಲಾಗಿ ಅವುಗಳ ಪೋಷಣೆಯಲ್ಲಿ ರೈತ ಬಾಂಧವರು ತೊಡಗಿರ್ತಾರೆ. ಅಂತ ರೈತರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಎಲ್ಲ ಜಾನುವಾರು ರಾಸುಗಳ ಮಾಲೀಕರು ಒಂದು ರೌಂಡ್ ಬಂದು ಈ ರೀತಿ ಸಾರ್ವಜನಿಕರು ನಮ್ಮ ರಾಸನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಹೋಗ್ಬೇಕಾಗಿ ವಿನಂತಿ, ಸ್ನೇಹಿತರು ಬಂದು ಮತ್ತೆ ತಮ್ಮ ಅಂಗಳಕ್ಕೆ ಹೋಗ್ಬೇಕು ಅಂತ ಮನವಿ ಮಾಡ್ತೀವಿ. ಎಲ್ಲ ರೈತ ಬಾಂಧವರಿಗೆ ಎಲ್ಲ ಗೋಪಾಲಕರ ಸಂಘದ ಪರವಾಗಿ ಮತ್ತು ಮೈಸೂರು ಸಮಸ್ತ ನಾಗರಿಕರ ಪರವಾಗಿ ತಮಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ನಾವು ಬಯಸ್ತಾ ಇದ್ದೀವಿ. ಏಕೆಂದ್ರೆ ನಾವು ರಾಜ್ಯದ ವಿವಿಧ ಕಡೆಯಿಂದ ಅತ್ಯಂತ ಶ್ರಮ ಶಕ್ತಿ ಕಾಳಜಿ ವಹಿಸಿ ಈ ರಾಸುಗಳನ್ನ ಪಾಲನೆ ಘೋಷಣೆ ಮಾಡಿರುತ್ತಾರೆ. ನಮಗೆ ಈ ಒಂದು
ಆಯೋಜಕ ಪರವಾಗಿ ಸಾರ್ವಜನಿಕರ ಪರವಾಗಿ ಈ ಒಂದು ಅಂತಿಮ ಸ್ಪರ್ಧೆಗೆ ತಮ್ಮನ್ನ ಅಭೂತಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಕೇಳಿಕೊಂಡವರೇ, ಜಾನುವಾರುಗಳ ಮಾಲೀಕರನ್ನ ರೈತ ಬಾಂಧವರನ್ನ ಪ್ರೋತ್ಸಾಹ ನೀಡುವ ಅಂಗವಾಗಿ ಮೈಸೂರು ಗೋಪಾಲಕರ ಸಂಘ ಪ್ರತಿ ವರ್ಷ ಈ ಮೈಸೂರು ವಿಭಾಗದಲ್ಲೇ ಅತ್ಯಂತ ವ್ಯವಸ್ಥಿತವಾಗಿ ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನ ಏರ್ಪಡಿಸ್ತಾ ಇರ್ತಾರೆ. ಕಾರಣ ಇಷ್ಟೇ, ರೈತ ಬಾಂಧವರು ತಮ್ಮ ಜಾನುವಾರುಗಳನ್ನ ಮಕ್ಕಳಂತ ಪೋಷಣೆ ಮಾಡಿ ಪಾಲನೆ ಮಾಡಿರ್ತಾರೆ. ಅವರಿಗೆ ತಮ್ಮ ಜಾನುವಾರುಗಳನ್ನ ಪ್ರದರ್ಶನ ಮಾಡುವ ಒಂದು ಗುರಿಯಾಗಿದೆ. ಆಕಳಗಳಿಗೆ ಯಾರು ಸಹ ನೀರನ್ನ ತರಬಾರದಾಗಿ ನಾವು ನಿನ್ನೆಯಿಂದ ಹೇಳ್ತಾ ಬಂದಿದ್ದೇವೆ. ಈಗಲೂ ಯಾರಾದ್ರೂ ತಂದಿದ್ರೆ ದಯವಿಟ್ಟು ಅದನ್ನ ನೀರನ್ನ ಒಳಗಡೆ ತರಬಾರದಾಗಿ ವಿನಂತಿ. ಗೇಟ್ನಲ್ಲಿ ನಮ್ಮ ಆರಕ್ಷಕ ಸಿಬ್ಬಂದಿಯವರು ದಯವಿಟ್ಟು ಸಾರ್ವಜನಿಕರನ್ನ ಒಳಗಡೆ ಬಿಡಬಾರದಾಗಿ ವಿನಂತಿ. ಯಾಕಂದ್ರೆ ಇಲ್ಲಿ ಕೌ ಜಾಸ್ತಿ ಆಗ್ತದೆ, ಮತ್ತೆ ಅನೇಕ ಗಣ್ಯಾಧಿ ಗಣ್ಯರ ಈ ಒಂದು ಅಭ್ಯರ್ಥಿಗೆ ಬರಲಿದ್ದಾರೆ. ಆಗ ತುಂಬಾ ಕೋಡಲಿದೆ, ದಯವಿಟ್ಟು ಸಹಕರಿಸಿಕೊಂಡು ಸಾರ್ವಜನಿಕರು ಸಹ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿ ಸಾರ್ವಜನಿಕರು ಅತ್ಯಂತ ಸಂಯಮದಿಂದ ಕಾರ್ಯವನ್ನು ಈ ಒಂದು ರಾಸುಗಳ ಮಾಲೀಕರನ್ನ ಪ್ರೋತ್ಸಾಹಿಸಬೇಕಂತ ವಿನಂತಿ ಮಾಡ್ತೀವಿ. ಯಾರು ಅಂಕಣಗಳಿಗೆ ಸಾರ್ವಜನಿಕರು ಬಂದಿರುವಲ್ಲಿ ಕೂತ್ಕೊಳ್ಬೇಕಾಗಿ ವಿನಂತಿ. ಏಕೆಂದ್ರೆ ಹಿಂದೆ ಎಲ್ಲರೂ ಆಸನದ ವ್ಯವಸ್ಥೆ ಮಾಡಿದೆ, ಅವರು ಸಹ